ಒಂದೂರಲ್ಲಿ ಮದನ್ ತನ್ನ ಹೆಂಡತಿ ಜೊತೆ ಇರ್ತಾ ಇದ್ದ. ಮದನ್ನ ಎರಡನೇ ಮದುವೆ ನಿಮಿತಾ ಜೊತೆ ಆಯ್ತು. ಮದನ್ಗೆ ಎರಡು ಮಕ್ಕಳು, ಸಿಬ್ಬು ಮತ್ತೆ ವೀರು. ಆದ್ರೆ ನಿಮಿತಾ ತನ್ನ ಮಗ ಸಿಬ್ಬುನ್ ಮಾತ್ರ ಪ್ರೀತಿಸ್ತಿದ್ಲು. ವೀರು ಓದನ್ ಜೊತೆಗೆ ಗದ್ದೆಯಲ್ಲಿ ತನ್ನ ಅಪ್ಪನ್ಗೆ ಸಹಾಯ ಮಾಡ್ತಿದ್ದ. ಸಿಬ್ಬು ಆರಾಮಾಗಿ ಕುತ್ಕೊಂಡು ಹಾಲು ಕುಡಿತಿದ್ದ, ಮತ್ತೆ ವೀರು ಓದ್ತಿದ್ದ. ಅವಾಗೆ ನಿಮಿತಾ ಅಲ್ಲಿಗ್ ಬಂದ್ಲು. ವೀರು, ಸಂಜೆ ಆಯ್ತು, ಈಗಾದ್ರೂ ಗದ್ದೆ ಕಡೆಗೆ ಹೋಗ್ತೀಯಾ, ಇಲ್ಲ ಆ ಪುಸ್ತಕದಲ್ಲೇ ಇರ್ತೀಯಾ? ಅಮ್ಮ, ಓದೋದು ಮುಖ್ಯ ಅಲ್ವಾ? ಈ ಪುಸ್ತಕದಿಂದ ನಿಂಗೆ ತಿನ್ನಕ್ಕೆ ಏನು ಸಿಗಲ್ಲ. ಅಮ್ಮ, ಸಿಬ್ಬುಗ್ ಯಾವ್ದೇ ಕೆಲ್ಸ ಇಲ್ಲ, ಅವನ್ನ ಹೊಲ್ದತ್ರ ಕಳ್ಸಿ. ನಿನ್ಗೆ ಸಿಬ್ಬು ಕಂಡ್ರೆ ಹೊಟ್ಟೆ ಕಿಚ್ಚಿ ಯಾಕೆ? ಸುಮ್ನೆ ಗದ್ದೆ ಕಡೆಗೆ ಹೋಗು, ಸಿಬ್ಬು ಗದ್ದೆಗ್ ಹೋದ್ರೆ ಕಪ್ಪಾಗ್ತಾನೆ. ಸರಿ, ನಾನೇ ಹೋಗ್ತೀನಿ. ನಾನು ಬೈಕ್ ತಗೊಂಡು ಹೋಗ್ಲಾ? ಇಲ್ಲ, ನಡ್ಕೊಂಡು ಹೋಗು. ಏನ್ ವಿದೇಶಕ್ ಹೋಗ್ತಿದ್ಯಾ? ಬೈಕ್ ಅಲ್ಲಿ ಬೇರೆ ಹೋಗ್ತಾನಂತೆ. ವೀರು ಏನು ಹೇಳಲ್ಲ, ಪುಸ್ತಕ ಮುಚ್ಚಿ ಗದ್ದೆ ಕಡೆಗ್ ನಡ್ಕೊಂಡು ಹೋಗ್ತಾನೆ. ಒಂದಿನ ಬೆಳಗ್ಗೆ ವೀರು ಮನೆಗೇನು ತರ್ಬೇಕಂತ ಊರಿನ ಕಡೆಗ್ ಹೋಗ್ತಾನೆ. ಅಪ್ಪ, ನನಗ್ ಬೈಕ್ ಬೇಕು, ನನ್ ನಡ್ಕೊಂಡು ಇಷ್ಟೊಂದ್ ಸಾಮಾನ ಹೇಗ್ ತರಕಾಗುತ್ತೆ? ನಾನ್ ಈ ಮನೇಲಿ ಯಾವ್ದೇ ಅನುಮತಿ ಕೊಡಲ್ಲ, ನೀನು ನಿಮ್ಮಅಮ್ಮನ್ನ ಕೇಳು. ಹಾ, ನನ್ನೇ ಕೆಟ್ಟೊಳಗ್ ಮಾಡು. ಅಮ್ಮ, ಬೈಕ್ ಕೊಡಿ ನನ್ಗೆ. ನಿಮಿತಾ ಏನು ಹೇಳಕ್ ಬಂದಾಗ ಸಿಬ್ಬು ಆ ಕ್ಷಣವೇ ಮಾತಾಡ್ತಾನೆ. ಅಮ್ಮ, ನನ್ನ ಬೈಕ್ ಅನ್ನ ಯಾರಿಗೂ ಕೊಡ್ಬೇಡಿ, ಇವನ್ ಬೇಕಿದ್ರೆ ಸೈಕಲ್ ತಗೊಂಡು ಹೋಗ್ಬೋದು. ನಾನು ಬೈಕ್ ತಗೊಂಡು ಮೈದಾನದಲ್ಲಿ ಆಟ ಆಡಕ್ ಹೋಗ್ಬೇಕು. ಮೈದಾನ ಅಂತೂ ನಮ್ಮ ಊರಲ್ಲೇ ಇದೆ, ನೀನ್ ಹಾಗೆ ಹೋಗ್ಬೋದು. ಆದ್ರೆ ನಾನು ಇಷ್ಟೊಂದ್ ಸಾಮಾನ ಹೇಗ್ ತರಕಾಗುತ್ತೆ? ನೀನ್ ಯಾವಾಗ್ಲೂ ನನ್ ಮಗನ್ ನೋಡಿ ಹೊಟ್ಟೆ ಕಿಚ್ ಪಡ್ಬೇಡ, ಹೋಗು, ಹೇಗಾದ್ರೂ ಹೋಗು, ನಿಂಗ್ ಬೈಕ್ ಮಾತ್ರ ಸಿಗಲ್ಲ. ವೀರುಗೆ ಇವತ್ ಕೂಡ ಬೈಕ್ ಸಿಗ್ಲಿಲ್ಲ, ಮತ್ತೆ ಅವನ್ ಸೈಕಲ್ ಅಲ್ಲೇ ಊರಿಗೆ ಮನೆ ಸಾಮಾನ್ ತರಕ್ ಹೋದ. ಸಿಬ್ಬು ತನ್ನ ಅಮ್ಮನ್ ಪ್ರೀತಿಯಿಂದ ತುಂಬಾನೇ ಕೆಟ್ಟ ಹೋಗಿದ್ದ. ಆದ್ರಿಂದ ಅವನ್ ಮನೆಯಲ್ಲೂ ಹಾಗೂ ಗದ್ದೆಯಲ್ಲೂ ಏನು ಕೆಲ್ಸ ಮಾಡ್ತಿರ್ಲಿಲ್ಲ, ಹಾಗೆ ಶಾಲೆ ಕೂಡ ಹೋಗ್ತಿರ್ಲಿಲ್ಲ. ಈ ಕಡೆ ವೀರು ಕಾಲೇಜ್ಗೆ ಓದಕ್ ಹೋಗ್ತಿದ್ದ. ಇವತ್ತು ವೀರುಗೆ ಕಾಲೇಜ್ಗೆ ಲೇಟ್ ಆಗ್ತಿತ್ತು. ನನ್ ಮನೇಲ್ ಬೈಕ್ ಹೇಳಿದ್ರು ಕೊಡೋದಿಲ್ಲ, ಕಾಲೇಜ್ ಇಲ್ಲಿಂದ 25 ಕಿಲೋಮೀಟರ್ ದೂರ ಇದೆ, ನಾನ್ ಸೈಕಲ್ ಅಲ್ಲೇ ಹೋಗ್ಬೇಕಾಗುತ್ತೆ. ರಜಾ ಹಾಕ್ಬಿಡ್ತೀನಿ, ಆದ್ರೆ ಕಾಲೇಜ್ಗೆ ಹೋಗೋದು ತುಂಬಾ ಮುಖ್ಯ ಇವತ್ತು. ವೀರು ಕೂಡ್ಲೆ ಸೈಕಲ್ ಓಡಿಸಿ ಕಾಲೇಜ್ ಕಡೆ ಹೋಗ್ತಾನೆ. ಆದ್ರೆ ಕಾಲೇಜ್ ಹೋಗುವ ಮುಂಚೆನೆ ಅವನ್ ಸೈಕಲ್ ಟೈರ್ ಪಂಚರ್ ಆಗುತ್ತೆ. ಓ, ಸೈಕಲ್ ಟೈರ್ ಕೂಡ ಪಂಚರ್ ಆಗೋಯ್ತು. ಸರಿ, ಸೈಕಲ್ ನ ತಳ್ಕೊಂಡೇ ಹೋಗ್ತೀನಿ, ಬರ್ತಾ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ವೀರು ಸೈಕಲ್ ನ ತಳ್ತಾನೆ ಕಾಲೇಜ್ ಕಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನ್ ಕಾಲೇಜ್ಗೆ ಸೇರ್ತಾನೆ. ಆದ್ರೆ ಅವನ್ ತುಂಬಾ ಲೇಟ್ ಆಗಿದ್ದ, ಮತ್ತೆ ಬಿಸಿಲು ತುಂಬಾನೇ ಜೋರಾಗಿತ್ತು. ಕೆಲವು ಹುಡುಗರು ಹೊರಗಡೆನೆ ನಿಂತಿದ್ರು. ಅಯ್ಯೋ, ಈ ಬಡವ್ರಿಗೆಲ್ಲ ಈ ಕಾಲೇಜ್ ಅಲ್ಲಿ ಯಾಕೆ ಅಡ್ಮಿಷನ್ ಕೊಡ್ತಾರೆ? ನನಗಂತೂ ಗೊತ್ತಿಲ್ಲ, ಇಂಥವ್ರನ್ನ ಯಾಕೆ ಇಲ್ಲಿ ಕಾಲೇಜ್ ಒಳಗ್ ಸೇರಿಸ್ತಾರೋ? ಒಳ್ಳೆ ಬಟ್ಟೆ ಹಾಕೊಳಕು ಆಗಲ್ಲ, ಇವನ ಹತ್ರ ದುಡ್ಡು ಕೂಡ ಇಲ್ಲ, ಬಡವ ಸೈಕಲ್ ಅಲ್ಲೇ ಬರ್ತಾನೆ. ಸರಿಯಾಗೇ ಹೇಳ್ದೆ ನೀನು, ಇಂಥ ವ್ಯಕ್ತಿಗಳಿಂದನೇ ನಮ್ ಕಾಲೇಜ್ ರೆಪ್ಯುಟೇಷನ್ ಕೂಡ ಹಾಳಾಗೋದು. ಸರಿ ಬಾ, ಹೋಗೋಣ, ನಮ್ಗೇನಾಗ್ಬೇಕು, ನಾವಂತೂ ಪ್ಲೇಸ್ಮೆಂಟ್ ತಗೋಬೇಕು. ಈ ಹುಡುಗ ನಮ್ಗೆ ಟೀ ಸಪ್ಲೈ ಮಾಡ್ತಾನೆ. ಹುಡುಗರು ಇದನ್ ಹೇಳಿ ಹೋದ್ರು. ಆದ್ರೆ ವೀರುಗೆ ಇದನ್ನೆಲ್ಲ ಕೇಳಿ ತುಂಬಾನೇ ಬೇಜಾರಾಯ್ತು. ವೀರು ಕಣ್ಣಿಂದ ನೀರ್ ಬಂತು. ಕಾಲೇಜ್ ಮುಗಿಸಿ ವೀರು ಮನೆ ಕಡೆಗ್ ಬಂದ. ದಾರಿಯಲ್ಲಿ ಒಂದು ಬಿದಿರಿನ ಕಾಡ್ ಇತ್ತು. ವೀರು ಅಲ್ಲೇ ನಿಂತ. ನನಗ್ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೋತೀನಿ. ವೀರು ಬಿದಿರಿನ ಮಲ ಕೆಳಗಡೆ ಮಲ್ಕೊಂಡ, ಮತ್ತೆ ಪಕ್ಕದಲ್ಲಿರೋ ಬಿದಿರಿನ ಮರಗಳನ್ನ ನೋಡ್ತಾನೆ. ಅವನ್ ಮನ್ಸಿಗೆ ಒಂದು ಉಪಾಯ ಬಂತು. ಎಲ್ರೂ ತಮಾಷೆ ಮಾಡ್ತಾರೆ, ಈಗ ನಾನೇ ದುಡ್ದು ಬೈಕ್ ಅನ್ನ ತಗೋಬೇಕು. ನಾನು ಈ ಬಿದಿರನ್ನ ಕತ್ತರಿಸಿ ಮಾರ್ಕೆಟ್ ಅಲ್ಲಿ ಮಾರಿ ದುಡ್ಡನ್ನ ಕೂಡಿಟ್ಟು ಬೈಕ್ ಅನ್ನ ತಗೊಂತೀನಿ. ವೀರು ಸ್ವಲ್ಪ ಬಿದಿರನ್ ಕತ್ತರಿಸಿ ತನ್ನ ಸೈಕಲ್ ಮೇಲೆ ಇಡ್ತಾನೆ, ಮತ್ತೆ ಮನೆಗ್ ತಕೊಂಡ್ ಬರ್ತಾನೆ. ಆಗ ಅವನ್ ಮನ್ಸಲ್ಲಿ ಏನೋ ಇನ್ವೆಂಟ್ ಮಾಡೋಣ ಅನ್ನೋ ಪ್ಲಾನ್ ಬರುತ್ತೆ. ಮತ್ತೆ ಅವನ್ ಬಿದಿರಿಂದ ಒಂದು ಬೈಕ್ ಅನ್ ಮಾಡಕ್ ಶುರು ಮಾಡ್ತಾನೆ. ವೀರು ಅವನ್ ಬೈಕ್ ಮಾಡ್ತಾ ಇರ್ಬೇಕಾದ್ರೇನೆ ಆವಾಗ ಅಲ್ಲಿಗ್ ನಿಮಿತಾ ಬರ್ತಾಳೆ. ಗದ್ದೆ ಕೆಲ್ಸ ತಪ್ಸಕ್ಕೆ ನೀನ್ ಈ ತರ ವೇಸ್ಟ್ ಕೆಲ್ಸ ಮಾಡ್ತಿದ್ಯಾ? ಅಮ್ಮ, ಇದು ವ್ಯರ್ಥ ಕೆಲ್ಸ ಅಲ್ಲ, ನಾನು ಬಿದಿರಿನ ಬೈಕ್ ಅನ್ನ ಮಾಡ್ತಿದ್ದೀನಿ. ನೀನೇನ್ ಚಿಕ್ಕ ಹುಡ್ಗಾನ ಈ ತರದ ಆಟ ಸಾಮಾನ್ ಜೊತೆ ಆಡಕ್ಕೆ? ಅಮ್ಮ ಪಾಪ ಮಾಡ್ಕೊಳ್ಳಿ ಬಿಡಿ, ಇವ್ ನಣೆ ಬರದಲ್ಲಿ ಬೈಕ್ ಅನ್ನೋದೇ ಇಲ್ಲ, ಪಾಪ ಇದಾದ್ರೂ ಮಾಡ್ಕೊಳ್ಳಿ ಬಿಡಿ. ಹಾ ಸಿಬ್ಬು, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ವೀರು ಯಾವ ಮಾತುಗಳನ್ನ ತಲೆಗೆ ಹಾಕದೆ ಎರಡ್ ದಿನಗಳಿಂದ ಬೈಕ್ ಅನ್ನೇ ರೆಡಿ ಮಾಡ್ತಿದ್ದ. ಬಿದಿರಿನ ಕಡ್ಡಿಗಳು ಈಗ ಬೈಕಿನ ತರ ನೋಡಕ್ ಶುರುವಾಯ್ತು. ಇದನ್ ನೋಡಿ ಸಿಬ್ಬುಗೆ ತುಂಬಾನೇ ಚಿಂತೆ ಆಗ್ತಿತ್ತು. ಒಂದ್ ವೇಳೆ ಇವನ್ ಬೈಕ್ ಮಾಡ್ಬಿಟ್ರೆ ನನ್ ಮರ್ಯಾದೆ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಏನಾದ್ರೂ ಮಾಡ್ಲೇಬೇಕು. ಸಿಬ್ಬು ಬೈಕ್ ನ ಸುಟ್ಬಿಟ್ಟ. ಇದನ್ ನೋಡಿ ವೀರುಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಅವನು ಪ್ರಯತ್ನ ಬಿಟ್ಟಿಲ್ಲ.
ಮತ್ತೆ ಅವನ್ ಕಾಡಿಗೆ ಹೋಗಿ ಬೆದರಿನ ಬೈಕ್ ನ ರೆಡಿ ಮಾಡ್ತಾನೆ. ಆ ಬೈಕ್ ನೋಡಕ್ಕೂ ಚೆನ್ನಾಗಿತ್ತು. ಕಾಲೇಜ್ ಅಲ್ಲಿ ಅವತ್ತು ಪ್ಲೇಸ್ಮೆಂಟ್ ದಿನ. ವೀರು ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಆದ. ಮಗ, ಅವ್ರು ಕೇಳೋ ಪ್ರಶ್ನೆಗೆಲ್ಲ ನೀನು ಸರಿಯಾಗಿ ಉತ್ತರ ಕೊಡ್ಬೇಕು. ಕೆಲ್ಸ ಪಡ್ಕೋ, ನಿನ್ ಶ್ರಮಕ್ಕೆ ಫಲ ಸಿಗುತ್ತೆ. ಸರಿ ಅಪ್ಪಾಜಿ. ಇವತ್ ಸೈಕಲ್ ಬಿಡು, ಬೈಕ್ ತಗೊಂಡು ಹೋಗು. ಲೇಟ್ ಆದ್ರೆ ಕೆಲ್ಸನೂ ಸಿಗಲ್ಲ. ಬೇಡ, ನಾನ್ ನಡ್ಕೊಂಡು ಹೋಗ್ತೀನಿ. ವೀರು ಮನೆಯಿಂದ ನಡ್ಕೊಂಡು ಹೋಗ್ತಾನೆ. ಮತ್ ಕಾಡಲ್ಲಿ ಅವನ್ ಬೈಕ್ ನಿಂತಿತ್ತು. ಅದನ್ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ವೀರು ತನ್ ಬೈಕ್ ಮೇಲ್ ಕುತ್ಕೊಂಡು ಅದನ್ ಸ್ಟಾರ್ಟ್ ಮಾಡಿ ಕಾಲೇಜ್ ಕಡೆಗೆ ಹೋಗ್ತಾನೆ. ಎಲ್ರು ಬಿದಿರಿನ ಬೈಕ್ ನೋಡಿ ಶಾಕ್ ಆಗ್ಬಿಡ್ತಾರೆ. ವಾವ್, ಇದೇನಿದು, ಇದು ಎಷ್ಟ್ ಚೆನ್ನಾಗಿದೆ, ಯೂನಿಕ್ ಬೈಕ್. ಮಗ, ಇವನು ಕಳ್ತನ ಮಾಡಿರ್ತಾನೆ. ಇವನಂತ ಬಡವ್ರ ಹತ್ರ ಈ ತರ ಬೈಕ್ ಹೇಗಿರೋದಕ್ ಸಾಧ್ಯ? ಮತ್ತೆ ವೀರು ಅನ್ಕೊಂಡಿರ್ತಾನೆ ಇಂಥ ಬೈಕ್ ಅಲ್ಲಿ ಕಾಲೇಜಿಗೆ ಬಂದ್ರೆ ಇವನ್ಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಸರಿಯಾಗಿ ಹೇಳ್ದೆ. ಆದ್ರೆ ಇವನು ಗೊತ್ತಿಲ್ಲ, ಸ್ಪೋರ್ಟ್ಸ್ ಬೈಕ್ ಜಮಾನದಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತ. ಎಲ್ಲ ಮುಂದೆ ಸಾಕ್ತಿದ್ದಾರೆ, ಇವನು ಮತ್ತೆ ಆದಿಮಾನವನ್ ಕಾಲಕ್ಕೆ ಹೋಗ್ತಿದ್ದಾನೆ. ಹುಡುಗರೆಲ್ಲ ಸೇರಿ ವೀರುನ ರೇಗಿಸ್ತಿದ್ರು. ಅವಾಗ ಪ್ರೊಫೆಸರ್ ಕಣ್ಣು ಬೈಕ್ ಮೇಲ್ ಹೋಯ್ತು. ಅವರು ವೀರು ಕೆಲ್ಸನ ಹೋಗ್ಲಿದ್ರು. ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂ ಎಲ್ಲ ಮುಗೀತು. ಎಲ್ಲ ಸ್ಟೂಡೆಂಟ್ಸ್ ಒಂದು ಹಾಲ್ ಅಲ್ಲಿ ಸೇರಿದ್ರು. ಏಯ್, ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ? ನಿನ್ ಸೆಲೆಕ್ಷನ್ ಆಗೋದಿಲ್ಲ, ಹೋಗು, ನಿಮ್ ಮನೆಗ್ ವಾಪಸ್ ಹೋಗು. ವೀರು ಏನೋ ಹೇಳಕ್ ಬಂದ, ಆದ್ರೆ ಆ ಕ್ಷಣವೇ ಪ್ರೊಫೆಸರ್ ಮೈಕ್ ಅನ್ನು ಕೈಯಲ್ಲಿ ಹಿಡ್ಕೊಂಡು, ಇವತ್ತು ಒಂದು ವ್ಯಕ್ತಿಯಿಂದ ನಮ್ಮ ಕಾಲೇಜಿನ ಕೀರ್ತಿ ಹೆಚ್ಚಾಗಿದೆ, ಹಾಗೆ ಪ್ರಕೃತಿಗೂ ಮರ್ಯಾದೆ ಸಿಕ್ಕಿದೆ. ಇದರಿಂದ ಫ್ಯೂಚರ್ ಅಲ್ಲಿ ಆಗೋ ಪೊಲ್ಯೂಷನ್ ನ ತಡಿಬಹುದು. ಈ ಬೈಕು ನೀರಲ್ಲಿ ಓಡೋದ್ರಿಂದ ಪೆಟ್ರೋಲ್ ಅಂತ ದುಬಾರಿ ಬೆಲೆಯ ಪೆಟ್ಟು ಸಾಮಾನ್ಯ ವ್ಯಕ್ತಿಗಳಿಗೆ ಹೊರೆ ಆಗೋದಿಲ್ಲ. ಎಲ್ರು ಚಪ್ಪಾಳೆ ತಟ್ಟಿದ್ರು. ಮತ್ತೆ ನಮ್ಮ ಕಾಲೇಜಿನ ಕೀರ್ತಿ ಹೆಚ್ಚಿಸುವಂತ ಸ್ಟೂಡೆಂಟ್ ಹೆಸರು ವೀರು. ಇವನನ್ನ ಒಂದು ದೊಡ್ಡ ಕಂಪ್ನಿ ಒಳ್ಳೆ ಪ್ಯಾಕೇಜ್ ಅನ್ನ ಕೊಟ್ಟು ಅವ್ರ ಕಂಪ್ನಿಯಲ್ಲಿ ಬಂಬು ಬೈಕ್ ಅನ್ನ ಮಾಡೋ ಕೆಲಸವನ್ನ ಹೊಯಿಸಿದ್ದಾರೆ. ಎಲ್ರು ವೀರುಗೋಸ್ಕರ ಚಪ್ಪಾಳೆ ತಟ್ಟಿದ್ರು. ವೀರುಗೆ ಒಂದು ಪುರಸ್ಕಾರ ಕೂಡ ಸಿಕ್ತು. ಮತ್ತೆ ಮನೆಗ್ ಬಂದು ಕಾಲೇಜ್ ಅಲ್ಲಿ ನಡೆದಿದ್ ಎಲ್ಲವನ್ನು ಹೇಳ್ತಾನೆ. ಇದನ್ ಕೇಳಿ ಮದನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಅಮ್ಮ ಮತ್ತು ತಮ್ಮನ್ಗೆ ತುಂಬಾನೇ ಬೇಸರ ಆಗುತ್ತೆ. ಊರಲ್ಲಿ ಎಲ್ರೂ ವೀರು ಬಗ್ಗೆನೇ ಚರ್ಚೆ ಮಾಡ್ತಿದ್ರು. ಎಲ್ರೂ ಬಂಬು ಬೈಕ್ ನೋಡಕ್ ಬರ್ತಾ ಇದ್ರು. ಒಂದೂರಲ್ಲಿ ಮದನ್ ತನ್ ಹೆಂಡತಿ ಜೊತೆ ಇರ್ತಾ ಇದ್ದ. ಮದನ್ನ ಎರಡನೇ ಮದುವೆ ನಿಮಿತಾ ಜೊತೆ ಆಯ್ತು. ಮದನ್ಗೆ ಎರಡ್ ಮಕ್ಳು, ಸಿಬ್ಬು ಮತ್ತೆ ವೀರು. ಆದ್ರೆ ನಿಮಿತಾ ತನ್ ಮಗ ಸಿಬ್ಬುನ್ ಮಾತ್ರ ಪ್ರೀತಿಸ್ತಿದ್ಲು. ವೀರು ಓದನ್ ಜೊತೆಗೆ ಗದ್ದೆಯಲ್ಲಿ ತನ್ ಅಪ್ಪನ್ಗೆ ಸಹಾಯ ಮಾಡ್ತಿದ್ದ. ಸಿಬ್ಬು ಆರಾಮಾಗಿ ಕುತ್ಕೊಂಡು ಹಾಲ್ ಕುಡಿತಿದ್ದ. ಮತ್ತೆ ವೀರು ಓದ್ತಿದ್ದ. ಅವಾಗ್ಲೇ ನಿಮಿತಾ ಅಲ್ಲಿಗ್ ಬಂದ್ಲು. ವೀರು, ಸಂಜೆ ಆಯ್ತು, ಈಗಾದ್ರೂ ಗದ್ದೆ ಕಡೆಗೆ ಹೋಗ್ತೀಯಾ, ಇಲ್ಲ ಆ ಪುಸ್ತಕದಲ್ಲೇ ಇರ್ತೀಯಾ? ಅಮ್ಮ, ಓದೋದು ಮುಖ್ಯ ಅಲ್ವಾ? ಈ ಪುಸ್ತಕದಿಂದ ನಿಂಗ್ ತಿನ್ನಕ್ ಏನು ಸಿಗಲ್ಲ. ಅಮ್ಮ, ಸಿಬ್ಬುಗ್ ಯಾವ್ದೇ ಕೆಲ್ಸ ಇಲ್ಲ, ಅವ್ನ ಹೊಲ್ದತ್ರ ಕಳ್ಸಿ. ನಿನ್ಗೆ ಸಿಬ್ಬು ಕಂಡ್ರೆ ಹೊಟ್ಟೆ ಕಿಚ್ಚಿ ಯಾಕೆ? ಸುಮ್ನೆ ಗದ್ದೆ ಕಡೆಗ್ ಹೋಗು, ಸಿಬ್ಬು ಗದ್ದೆಗ್ ಹೋದ್ರೆ ಕಪ್ಪಾಗ್ತಾನೆ. ಸರಿ, ನಾನೇ ಹೋಗ್ತೀನಿ. ನಾನ್ ಬೈಕ್ ತಗೊಂಡ್ ಹೋಗ್ಲಾ? ಇಲ್ಲ, ನಡ್ಕೊಂಡ್ ಹೋಗು. ಏನ್ ವಿದೇಶಕ್ ಹೋಗ್ತಾ ಇದ್ಯಾ? ಬೈಕ್ ಅಲ್ಲಿ ಬೇರೆ ಹೋಗ್ತಾನಂತೆ. ವೀರು ಏನು ಹೇಳಲ್ಲ, ಪುಸ್ತಕ ಮುಚ್ಚಿ ಗದ್ದೆ ಕಡೆಗ್ ನಡ್ಕೊಂಡ್ ಹೋಗ್ತಾನೆ. ಒಂದಿನ ಬೆಳಗ್ ಬೆಳಗ್ಗೆ ವೀರು ಮನೆಗೇನು ತರ್ಬೇಕಂತ ಊರಿನ ಕಡೆಗ್ ಹೋಗ್ತಾನೆ. ಅಪ್ಪ, ನನಗ್ ಬೈಕ್ ಬೇಕು, ನನ್ ನಡ್ಕೊಂಡು ಇಷ್ಟೊಂದ್ ಸಾಮಾನ ಹೇಗ್ ತರಕಾಗುತ್ತೆ? ನಾನ್ ಈ ಮನೇಲಿ ಯಾವ್ದೇ ಅನುಮತಿ ಕೊಡಲ್ಲ, ನೀನು ನಿಮ್ ಅಮ್ಮನ್ನ ಕೇಳು. ಹಾ, ನನ್ನೇ ಕೆಟ್ಟೊಳಗ್ ಮಾಡು. ಅಮ್ಮ, ಬೈಕ್ ಕೊಡಿ ನನ್ಗೆ. ನಿಮಿತಾ ಏನು ಹೇಳಕ್ ಬಂದಾಗ ಸಿಬ್ಬು ಆ ಕ್ಷಣವೇ ಮಾತಾಡ್ತಾನೆ. ಅಮ್ಮ, ನನ್ನ ಬೈಕ್ ಅನ್ನ ಯಾರಿಗೂ ಕೊಡ್ಬೇಡಿ, ಇವನ್ ಬೇಕಿದ್ರೆ ಸೈಕಲ್ ತಗೊಂಡ್ ಹೋಗ್ಬೋದು. ನಾನು ಬೈಕ್ ತಗೊಂಡು ಮೈದಾನದಲ್ಲಿ ಆಟ ಆಡಕ್ ಹೋಗ್ಬೇಕು. ಮೈದಾನ ಅಂತೂ ನಮ್ ಊರಲ್ಲೇ ಇದೆ, ನೀನ್ ಹಾಗೆ ಹೋಗ್ಬೋದು. ಆದ್ರೆ ನಾನ್ ಇಷ್ಟೊಂದ್ ಸಾಮಾನ ಹೇಗ್ ತರಕಾಗುತ್ತೆ? ನೀನ್ ಯಾವಾಗ್ಲೂ ನನ್ ಮಗನ್ ನೋಡಿ ಹೊಟ್ಟೆ ಕಿಚ್ ಪಡ್ಬೇಡ. ಹೋಗು, ಹೇಗಾದ್ರೂ ಹೋಗು, ನಿಂಗ್ ಬೈಕ್ ಮಾತ್ರ ಸಿಗಲ್ಲ. ವೀರುಗೆ ಇವತ್ ಕೂಡ ಬೈಕ್ ಸಿಗ್ಲಿಲ್ಲ. ಮತ್ತೆ ಅವನ್ ಸೈಕಲ್ ಅಲ್ಲೇ ಊರಿಗೆ ಮನೆ ಸಾಮಾನ್ ತರಕ್ ಹೋದ. ಸಿಬ್ಬು ತನ್ನ ಅಮ್ಮನ್ ಪ್ರೀತಿಯಿಂದ ತುಂಬಾನೇ ಕೆಟ್ಟ ಹೋಗಿದ್ದ. ಆದ್ರಿಂದ ಅವನ್ ಮನೆಯಲ್ಲೂ ಹಾಗೂ ಗದ್ದೆಯಲ್ಲೂ ಏನು ಕೆಲ್ಸ ಮಾಡ್ತಿರ್ಲಿಲ್ಲ, ಹಾಗೆ ಶಾಲೆ ಕೂಡ ಹೋಗ್ತಿರ್ಲಿಲ್ಲ. ಈ ಕಡೆ ವೀರು ಕಾಲೇಜ್ಗೆ ಓದಕ್ ಹೋಗ್ತಿದ್ದ. ಇವತ್ತು ವೀರುಗೆ ಕಾಲೇಜ್ಗೆ ಲೇಟ್ ಆಗ್ತಿತ್ತು. ನನ್ ಮನೇಲ್ ಬೈಕ್ ಕೇಳಿದ್ರು ಕೊಡೋದಿಲ್ಲ, ಕಾಲೇಜ್ ಇಲ್ಲಿಂದ 25 ಕಿಲೋಮೀಟರ್ ದೂರ ಇದೆ, ನಾನ್ ಸೈಕಲ್ ಅಲ್ಲೇ ಹೋಗ್ಬೇಕಾಗುತ್ತೆ. ರಜಾ ಹಾಕ್ಬಿಡ್ತೀನಿ, ಆದ್ರೆ ಕಾಲೇಜ್ಗೆ ಹೋಗೋದು ತುಂಬಾ ಮುಖ್ಯ ಇವತ್ತು. ವೀರು ಕೂಡ್ಲೇ ಸೈಕಲ್ ಓಡಿಸಿ ಕಾಲೇಜ್ ಕಡೆಗ್ ಹೋಗ್ತಾನೆ. ಆದ್ರೆ ಕಾಲೇಜ್ ಹೋಗುವ ಮುಂಚೆನೆ ಅವನ್ ಸೈಕಲ್ ಟೈರ್ ಪಂಚರ್ ಆಗುತ್ತೆ. ಓ, ಸೈಕಲ್ ಟೈರ್ ಕೂಡ ಪಂಚರ್ ಆಗೋಯ್ತು. ಸರಿ, ಸೈಕಲ್ ನ ತಳ್ಕೊಂಡೇ ಹೋಗ್ತೀನಿ, ಬರ್ತಾ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ.
ವೀರು ಸೈಕಲ್ ನ ತಳ್ತಾನೆ ಕಾಲೇಜ್ ಕಡೆಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನ್ ಕಾಲೇಜ್ಗೆ ಸೇರ್ತಾನೆ. ಆದ್ರೆ ಅವನ್ ತುಂಬಾ ಲೇಟ್ ಆಗಿದ್ದ, ಮತ್ತೆ ಬಿಸಿಲು ತುಂಬಾನೇ ಜೋರಾಗಿತ್ತು. ಕೆಲವು ಹುಡುಗರು ಹೊರಗಡೆನೆ ನಿಂತಿದ್ರು. ಅಯ್ಯೋ, ಈ ಬಡವ್ರಿಗೆಲ್ಲ ಈ ಕಾಲೇಜ್ ಅಲ್ಲಿ ಯಾಕೆ ಅಡ್ಮಿಷನ್ ಕೊಡ್ತಾರೆ? ನನಗಂತೂ ಗೊತ್ತಿಲ್ಲ, ಇಂಥವ್ರನ್ನ ಯಾಕೆ ಇಲ್ಲಿ ಕಾಲೇಜ್ ಒಳಗೆ ಸೇರಿಸ್ತಾರೋ? ಒಳ್ಳೆ ಬಟ್ಟೆ ಹಾಕೊಳ್ಳೋಕು ಆಗಲ್ಲ, ಇವನ ಹತ್ರ ದುಡ್ಡು ಕೂಡ ಇಲ್ಲ. ಬಡವ ಸೈಕಲ್ ಅಲ್ಲೇ ಬರ್ತಾನೆ. ಸರಿಯಾಗೇ ಹೇಳ್ದೆ ನೀನು. ಇಂಥ ವ್ಯಕ್ತಿಗಳಿಂದನೇ ನಮ್ ಕಾಲೇಜ್ ರೆಪ್ಯುಟೇಷನ್ ಕೂಡ ಹಾಳಾಗೋದು. ಸರಿ ಬಾ, ಹೋಗೋಣ. ನಮ್ಗೇನಾಗ್ಬೇಕು, ನಾವಂತೂ ಪ್ಲೇಸ್ಮೆಂಟ್ ತಗೋಬೇಕು. ಈ ಹುಡುಗ ನಮ್ಗೆ ಟೀ ಸಪ್ಲೈ ಮಾಡ್ತಾನೆ. ಹುಡುಗರು ಇದನ್ ಹೇಳಿ ಹೋದ್ರು. ಆದ್ರೆ ವೀರುಗೆ ಇದನ್ನೆಲ್ಲ ಕೇಳಿ ತುಂಬಾನೇ ಬೇಜಾರಾಯ್ತು. ವೀರು ಕಣ್ಣಿಂದ ನೀರ್ ಬಂತು. ಕಾಲೇಜ್ ಮುಗಿಸಿ ವೀರು ಮನೆ ಕಡೆಗ್ ಬಂದ. ದಾರಿಯಲ್ಲಿ ಒಂದು ಬಿದಿರಿನ ಕಾಡಿತ್ತು. ವೀರು ಅಲ್ಲೇ ನಿಂತ. ನನಗ್ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೋತೀನಿ. ವೀರು ಬಿದಿರಿನ ಮರ ಕೆಳಗಡೆ ಮಲ್ಕೊಂಡ. ಮತ್ತೆ ಪಕ್ಕದಲ್ಲಿರೋ ಬಿದಿರಿನ ಮರಗಳನ್ನ ನೋಡ್ತಾನೆ. ಅವನ್ ಮನ್ಸಿಗೆ ಒಂದು ಉಪಾಯ ಬಂತು. ಎಲ್ರು ತಮಾಷೆ ಮಾಡ್ತಾರೆ, ಈಗ ನಾನೇ ದುಡ್ದು ಬೈಕ್ ಅನ್ನ ತಗೋಬೇಕು. ನಾನ್ ಈ ಬಿದ್ರನ್ನ ಕತ್ತರಿಸಿ ಮಾರ್ಕೆಟ್ ಅಲ್ಲಿ ಮಾರಿ ದುಡ್ಡನ್ನ ಕೂಡಿಟ್ಟು ಬೈಕ್ ಅನ್ನ ತಗೊಂತೀನಿ. ವೀರು ಸ್ವಲ್ಪ ಬಿದ್ರನ್ ಕತ್ತರಿಸಿ ತನ್ ಸೈಕಲ್ ಮೇಲೆ ಇಡ್ತಾನೆ. ಮತ್ತೆ ಮನೆಗ್ ತಕೊಂಡ್ ಬರ್ತಾನೆ. ಆಗ ಅವನ್ ಮನ್ಸಲ್ಲಿ ಏನೋ ಇನ್ವೆಂಟ್ ಮಾಡೋಣ ಅನ್ನೋ ಪ್ಲಾನ್ ಬರುತ್ತೆ. ಮತ್ತೆ ಅವನ್ ಬಿದ್ರಿಂದ ಒಂದು ಬೈಕ್ ಅನ್ ಮಾಡಕ್ ಶುರು ಮಾಡ್ತಾನೆ. ವೀರು ಅವನ್ ಬೈಕ್ ಮಾಡ್ತಾ ಇರ್ಬೇಕಾದ್ರೇನೆ ಆವಾಗ ಅಲ್ಲಿಗ್ ನಿಮಿತ ಬರ್ತಾಳೆ. ಗದ್ದೆ ಕೆಲ್ಸ ತಪ್ಸಕ್ಕೆ ನೀನ್ ಈ ತರ ವೇಸ್ಟ್ ಕೆಲ್ಸ ಮಾಡ್ತಿದ್ಯಾ? ಅಮ್ಮ, ಇದು ವ್ಯರ್ಥ ಕೆಲ್ಸ ಅಲ್ಲ, ನಾನು ಬಿದ್ರಿನ ಬೈಕ್ ಅನ್ನ ಮಾಡ್ತಿದ್ದೀನಿ. ನೀನೇನ್ ಚಿಕ್ಕ ಹುಡ್ಗಾನ ಈ ತರದ ಆಟ ಸಾಮಾನ್ ಜೊತೆ ಆಡಕ್ಕೆ? ಅಮ್ಮ ಪಾಪ ಮಾಡ್ಕೊಳ್ಳಿ ಬಿಡಿ, ಇವ್ ನಣೆ ಬರದಲ್ಲಿ ಬೈಕ್ ಅನ್ನೋದೇ ಇಲ್ಲ. ಪಾಪ ಇದಾದ್ರೂ ಮಾಡ್ಕೊಳ್ಳಿ ಬಿಡಿ. ಹಾ ಸಿಬ್ಬು, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ವೀರು ಯಾವ ಮಾತುಗಳನ್ನ ತಲೆಗೆ ಹಾಕದೆ ಎರಡ್ ದಿನಗಳಿಂದ ಬೈಕ್ ಅನ್ನೇ ರೆಡಿ ಮಾಡ್ತಿದ್ದ. ಬಿದ್ರಿನ ಕಡ್ಡಿಗಳು ಈಗ ಬೈಕಿನ ತರ ನೋಡಕ್ ಶುರುವಾಯ್ತು. ಇದನ್ ನೋಡಿ ಸಿಬ್ಬುಗೆ ತುಂಬಾನೇ ಚಿಂತೆ ಆಗ್ತಿತ್ತು. ಒಂದ್ ವೇಳೆ ಇವ್ನ್ ಬೈಕ್ ಮಾಡ್ಬಿಟ್ರೆ ನನ್ ಮರ್ಯಾದೆ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಏನಾದ್ರೂ ಮಾಡ್ಲೇಬೇಕು. ಸಿಬ್ಬು ಬೈಕ್ ನ ಸುಟ್ಬಿಟ್ಟ. ಇದನ್ ನೋಡಿ ವೀರುಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಅವನು ಪ್ರಯತ್ನ ಬಿಟ್ಟಿಲ್ಲ. ಮತ್ತೆ ಅವನ್ ಕಾಡಿಗೆ ಹೋಗಿ ಬಿದ್ರಿನ ಬೈಕ್ ನ ರೆಡಿ ಮಾಡ್ತಾನೆ. ಆ ಬೈಕ್ ನೋಡಕ್ಕೂ ಚೆನ್ನಾಗಿತ್ತು. ಕಾಲೇಜ್ ಅಲ್ಲಿ ಅವತ್ತು ಪ್ಲೇಸ್ಮೆಂಟ್ ದಿನ. ವೀರು ಬೆಳಿಗ್ ಬೆಳಿಗ್ಗೆ ರೆಡಿ ಆದ. ಮಗ, ಅವ್ರ ಕೇಳೋ ಪ್ರಶ್ನೆಗೆಲ್ಲ ನೀನು ಸರಿಯಾಗಿ ಉತ್ತರ ಕೊಡ್ಬೇಕು. ಕೆಲ್ಸ ಪಡ್ಕೋ, ನಿನ್ ಶ್ರಮಕ್ಕೆ ಫಲ ಸಿಗುತ್ತೆ. ಸರಿ ಅಪ್ಪಾಜಿ. ಇವತ್ ಸೈಕಲ್ ಬಿಡು, ಬೈಕ್ ತಗೊಂಡ್ ಹೋಗು. ಲೇಟ್ ಆದ್ರೆ ಕೆಲ್ಸನು ಸಿಗಲ್ಲ. ಬೇಡ, ನಾನ್ ನಡ್ಕೊಂಡ್ ಹೋಗ್ತೀನಿ. ವೀರು ಮನೆಯಿಂದ ನಡ್ಕೊಂಡ್ ಹೋಗ್ತಾನೆ. ಮತ್ ಕಾಡಲ್ಲಿ ಅವನ್ ಬೈಕ್ ನಿಂತಿತ್ತು. ಅದು ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ವೀರು ತನ್ ಬೈಕ್ ಮೇಲ್ ಕುತ್ಕೊಂಡು ಅದನ್ ಸ್ಟಾರ್ಟ್ ಮಾಡಿ ಕಾಲೇಜ್ ಕಡೆಗೆ ಹೋಗ್ತಾನೆ. ಎಲ್ರು ಬಿದ್ರಿನ್ ಬೈಕ್ ನೋಡಿ ಶಾಕ್ ಆಗ್ಬಿಡ್ತಾರೆ. ವಾವ್, ಇದೇನಿದು, ಇದು ಎಷ್ಟ್ ಚೆನ್ನಾಗಿದೆ, ಯೂನಿಕ್ ಬೈಕ್. ಮಗ, ಇವನು ಕಳ್ತನ ಮಾಡಿರ್ತಾನೆ, ಇವನಂತ ಬಡವ್ರ ಹತ್ರ ಈ ತರ ಬೈಕ್ ಹೇಗಿರೋದಕ್ ಸಾಧ್ಯ? ಮತ್ತೆ ವೀರು ಅನ್ಕೊಂಡಿರ್ತಾನೆ ಇಂಥ ಬೈಕ್ ಅಲ್ಲಿ ಕಾಲೇಜಿಗೆ ಬಂದ್ರೆ ಇವನ್ಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಸರಿಯಾಗಿ ಹೇಳ್ದೆ, ಆದ್ರೆ ಇವನು ಗೊತ್ತಿಲ್ಲ ಸ್ಪೋರ್ಟ್ಸ್ ಬೈಕ್ ಜಮಾನದಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತ. ಎಲ್ಲ ಮುಂದೆ ಸಾಕ್ತಿದ್ದಾರೆ, ಇವನು ಮತ್ತೆ ಆದಿಮಾನವನ್ ಕಾಲಕ್ಕೆ ಹೋಗ್ತಿದ್ದಾನೆ. ಹುಡುಗರೆಲ್ಲ ಸೇರಿ ವೀರುನ ರೇಗಿಸ್ತಿದ್ರು. ಅವಾಗ ಪ್ರೊಫೆಸರ್ ಕಣ್ಣು ಬೈಕ್ ಮೇಲ್ ಹೋಯ್ತು. ಅವರು ವೀರು ಕೆಲ್ಸನ ಹೋಗ್ಲಿದ್ರು. ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂ ಎಲ್ಲ ಮುಗೀತು. ಎಲ್ಲ ಸ್ಟೂಡೆಂಟ್ಸ್ ಒಂದು ಹಾಲ್ ಅಲ್ಲಿ ಸೇರಿದ್ರು. ಏಯ್, ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ? ನಿನ್ ಸೆಲೆಕ್ಷನ್ ಆಗೋದಿಲ್ಲ, ಹೋಗು, ನಿಮ್ ಮನೆಗ್ ವಾಪಸ್ ಹೋಗು. ವೀರು ಏನೋ ಹೇಳಕ್ ಬಂದ, ಆದ್ರೆ ಆ ಕ್ಷಣವೇ ಪ್ರೊಫೆಸರ್ ಮೈಕ್ ಅನ್ನ ಕೈಯಲ್ಲಿ ಹಿಡ್ಕೊಂಡು, ಇವತ್ತು ಒಂದು ವ್ಯಕ್ತಿಯಿಂದ ನಮ್ಮ ಕಾಲೇಜಿನ ಕೀರ್ತಿ ಹೆಚ್ಚಾಗಿದೆ, ಹಾಗೆ ಪ್ರಕೃತಿಗೂ ಮರ್ಯಾದೆ ಸಿಕ್ಕಿದೆ. ಇದರಿಂದ ಫ್ಯೂಚರ್ ಅಲ್ಲಿ ಆಗೋ ಪೊಲ್ಯೂಷನ್ ನ ತಡಿಬಹುದು. ಈ ಬೈಕು ನೀರಲ್ಲಿ ಓಡೋದ್ರಿಂದ ಪೆಟ್ರೋಲ್ ಅಂತ ದುಬಾರಿ ಬೆಲೆಯ ಪೆಟ್ಟು ಸಾಮಾನ್ಯ ವ್ಯಕ್ತಿಗಳಿಗೆ ಹೊರೆ ಆಗೋದಿಲ್ಲ. ಎಲ್ರು ಚಪ್ಪಾಳೆ ತಟ್ಟಿದ್ರು. ಮತ್ತೆ ನಮ್ಮ ಕಾಲೇಜಿನ ಕೀರ್ತಿ ಹೆಚ್ಚಿಸುವಂತ ಸ್ಟೂಡೆಂಟ್ ಹೆಸರು ವೀರು. ಇವನನ್ನ ಒಂದು ದೊಡ್ಡ ಕಂಪ್ನಿ ಒಳ್ಳೆ ಪ್ಯಾಕೇಜ್ ಅನ್ನ ಕೊಟ್ಟು ಅವ್ರ ಕಂಪ್ನಿಯಲ್ಲಿ ಬಂಬು ಬೈಕ್ ಅನ್ನ ಮಾಡೋ ಕೆಲಸವನ್ನ ಹೊಯ್ಸಿದ್ದಾರೆ. ಎಲ್ರು ವೀರುಗೋಸ್ಕರ ಚಪ್ಪಾಳೆ ತಟ್ಟಿದ್ರು. ವೀರುಗೆ ಒಂದು ಪುರಸ್ಕಾರ ಕೂಡ ಸಿಕ್ತು. ಮತ್ತೆ ಮನೆಗ್ ಬಂದು ಕಾಲೇಜ್ ಅಲ್ಲಿ ನಡೆದಿದ್ ಎಲ್ಲವನ್ನು ಹೇಳ್ತಾನೆ. ಇದನ್ ಕೇಳಿ ಮದನ್ಗೆ ತುಂಬಾನೇ ಖುಷಿ ಆಗುತ್ತೆ, ಹಾಗೆ ಅಮ್ಮ ಮತ್ತು ತಮ್ಮನ್ಗೆ ತುಂಬಾನೇ ಬೇಸರ ಆಗುತ್ತೆ. ಊರಲ್ಲಿ ಎಲ್ರೂ ವೀರು ಬಗ್ಗೆನೆ ಚರ್ಚೆ ಮಾಡ್ತಿದ್ರು. ಎಲ್ರು ಬಂಬು ಬೈಕ್ ನೋಡಕ್ ಬರ್ತಾ ಇದ್ರು.